वेलकम टू माई यूट्यूब चैनल रघुनाथ आर असिस्टेंट मास्टर गवर्नमेंट हाई स्कूल बड़वन मधुगिरी तालू तुमकूर डिस्ट्रिक्ट डर स्टूडेंट दर्ल्ड टाइप ऑफ मूमेंट लाइक भक्ति मूमेंट पोलिटिकल मूमेंट एंडर Environmental movements and some other among them social movements are very important. So, today we are going to discuss about social movements, unit third of sociology in class 10th. In this chapter, we are going to learn about meaning, nature origin and evolution of social movements. environment movement, women's movement, alcohol prohibition movement, farmers movement, workers movement, untouchability prohibition movements. so in the, in the beginning, we learn about meaning of social movement. social movement is a Social process. Social movement is a social process that is related to social mobility, changes, and transition. It is a social, it is a process. Social movement is a process. It is related to social move or movement. It is related to social. మూమెంట్ ఆర్ సోషల్ మొబిలిటీ అందరి సామాజిక చాలని అండ్ ఇట్ ఇస్ రిలేటెడ్ టు చేంజెస్ ఇట్ బ్రింగ్స్ సమ్ చేంజెస్ ఇన్ ద సొసైటీషన్ ఇయర్ ట్రాన్జిషన్ మీన్స్ అన్ఆక్ట్ ఆర్ ద ప్రోసెస్ ఆఫ్ పాసింగ్ ఫ్రమ్ వన్ స్టేజ్ ప్లేస్ ఆర్ సబ్జెక్ట్ టు అనదర్ చేంజ్ అందరూ బదలవ స్థితి ಬದಲಾವಣೆಯನ್ನು ತರ್ತಕ್ಕಂಥದ್ದು ಸ್ಥಿತ್ಯಂತರ ಸೊ ಸೋಷಿಯಲ್ ಮೂಮೆಂಟ್ ಈಸ್ ಎ ಪ್ರೋಸೆಸ್ ಇಟ್ ಈಸ್ ಎಸ್ ಒನ್ ಆಫ್ ದ ಸೋಷಿಯಲ್ ಪ್ರೋಸೆಸ್ ಇಟ್ ಈಸ್ ರಿಲೇಟೆಡ್ ಟು ಸೋಷಿಯಲ್ ಮೂಮೆಂಟ್ ಆರ್ ಮೊಬಿಲಿಟಿ ಸಾಮಾಜಿಕ ಚಲನೆ ಇಟ್ ಬ್ರಿಂಗ್ ಸಮ್ ಚೇಂಜಸ್ ಇನ್ ದ ಸೊಸೈಟಿ ಇದು ಸಮಾಜದಲ್ಲಿ ಬದಲಾವಣೆಯನ್ನು ತರ್ತಕ್ಕಂಥದ್ದು ಆ್ಯಂಡ್ ಟ್ರಾನ್ಸಿಷನ್ ಟ್ರಾನ್ಸಿಷನ್ ಮೀನ್ ಸಮಾಜದ ಈಗಿನ ಸ್ಥಿತಿಯಲ್ಲಿ ಮತ್ತಷ್ಟು ಬದಲಾವಣೆ ಆಗ್ತಕ್ಕಂಥದ್ದನ್ನು ಅಸ್ಥಿತ್ವಂತರ ಅಥವಾ ಟ್ರಾನ್ಸಿಷನ್ ಅಂತ ಹೇಳ್ಬಿಟ್ಟು ಕರಿತೀವಿ ಒಟ್ಟಲ್ಲಿ ಸೋಷಿಯಲ್ ಮೂಮೆಂಟ್ ಈಸ್ ಎ ಸೋಷಿಯಲ್ ಪ್ರೋಸೆಸ್ ದಟ್ ಈಸ್ ರಿಲೇಟೆಡ್ ಟು ಸೋಷಿಯಲ್ ಮೊಬಿಲಿಟಿ ಚೇಂಜಸ್ ಅಂಡ್ ಟ್ರಾನ್ಸಿಷನ್ ಸೋಷಿಯಲ್ ಮೂಮೆಂಟ್ ಈಸ್ ಎ ಪ್ಲಾನ್ಡ್ ಒನ್ ಅಂದರೆ ಇದು ಒಂದು ಯೋಜನೆಯ ಯೋಜನಾಬದ್ಧವಾಗಿರ್ತಕ್ಕಂಥದ್ದು ಸುಮ್ಮನೆ ಮೂಮೆಂಟ್ ಆಗಲ್ಲ ಇದೊಂದು ಯೋಜನಾ ಬದ್ಧವಾಗಿರ್ತಕ್ಕಂಥದ್ದು ದಟ್ ಮೀನ್ಸ್ ಎವ್ರಿ ಮೂಮೆಂಟ್ ಹ್ಯಾಸ್ ಎ ಗೋಲ್ ಅಂಡ್ ಪ್ಲಾನ್ಸ್ ಎವ್ರಿ ಸೋಷಿಯಲ್ ಮೂಮೆಂಟ್ ಹ್ಯಾಸ್ ಎ ಆರ್ ಎವ್ರಿ ಮೂಮೆಂಟ್ ಹ್ಯಾಸ್ ಎ ಗೋಲ್ ಒಂದು ಗುರಿ ಇರುತ್ತೆ ಯಾವುದೇ ಒಂದು ಚಳವಳಿ ನಡೆದರೆ ಅಲ್ಲಿ ಒಂದು ಗುರಿ ಇರುತ್ತೆ ಸೊ ಇಂಡಿಯನ್ ಇಂಡಿಪೆಂಡೆನ್ಸ್ ಮೂವ್ಮೆಂಟ್ ನಡೀತದೆ ಅದರ ಗೋಲ್ ಏನಪ್ಪಾ ತರ ಅಚೀವ್ ಇಂಡಿಪೆಂಡೆನ್ಸ್ ಅಂಡ್ ಇಟ್ ಆಸ್ ಎ ಪ್ಲ್ಯಾನ್ ಅದು ಯೋಜನೆಯನ್ನ ಒಳಗೊಂಡಿರುತ್ತೆ ಪ್ಲಾನ್ ಒಳಗೊಂಡಿರುತ್ತೆ

ಇಫ್ ಎನಿ ಆರ್ಗ್ಯಾನಿಸಮ್ ಟು ಆಪೋಸ್ ಥಿಂಗ್ಸ್ ವೆನ್ something ಚಾಲೆಂಜಸ್ ಇಟ್ಸ್ ವೆರಿ ಎಕ್ಸಿಸ್ಟೆನ್ಸ್ ಈಗ ಯಾವುದೇ ಒಂದು ಅಸ್ತಿತ್ವದಲ್ಲಿರ್ತಕ್ಕಂಥದ್ದನ್ನು ನಾವು ಪ್ರಶ್ನೆ ಮಾಡಲಿಕ್ಕೆ ಅಂತ ಹೋದಾಗ ಬಹುಶಃ ಅನೇಕ ರೀತಿಯಾಗಿರ್ತಕ್ಕಂಥ ಸವಾಲುಗಳು ನಮಗೆ ಕಾಣಿಸ್ಕೊಂಡಾಗ ಅವುಗಳನ್ನು ನಿವಾರಣೆ ಮಾಡಲಿಕ್ಕೆ ನಡೀತಕ್ಕಂಥದ್ದನ್ನೇ ನಾವು ಹೋರಾಟ ಅಂತಂದು ಹೇಳ್ಬಿಟ್ಟು ಹೇಳ್ಬೋದು ಸೊ ಮೆನಿ ಮೂಮೆಂಟ್ಸ್ ಯಾವ್ ಬಿನ್ ಟೇಕಿಂಗ್ ಪ್ಲೇಸ್

ನಡೆದಿರ್ತಕ್ಕಂಥದ್ದು ಉಂಟು ಆ್ಯಸ್ ವೆಲ್ ಆಸ್ ಕಮ್ಯುನಿಟಿ ಲೆವೆಲ್ ಸಮುದಾಯದಲ್ಲೂ ನಡೆದಿರ್ತಕ್ಕಂಥದ್ದು ಉಂಟು ಒಟ್ಟಲ್ಲಿ ಚಳುವಳಿ ಅಂತಕ್ಕಂಥದ್ದು ನಿಂತ ನೀರೆಲ್ಲ ಅದು ಸದಾ ಪ್ರವಹಿಸ್ತಕ್ಕಂಥದ್ದು ರೆಸಿಸ್ಟೆನ್ಸ್ ಆಫರ್ಡ್ ಅಟ್ ಪರ್ಸನಲ್ ಲೆವೆಲ್ ಈಸ್ ನಾಟ್ ಕಾಲ್ಡ್ ಎ ಸೋಷಿಯಲ್ ಮೂಮೆಂಟ್ ಇನ್ನು ವೈಯಕ್ತಿಕವಾಗಿ ನನಗೇನಾರು ನಷ್ಟ ಆಗಿತ್ತು ನನಗಾಗಿ ನಾನು ನಡೆತ ಹೋರಾಟವನ್ನು ಮಾಡಿಕೊಂಡ್ರೆ ಇಟ್ ಈಸ್ ನಾಟ್ ಕಾಲ್ಡ್ ಎ ಸೋಷಿಯಲ್ ಮೂಮೆಂಟ್ ಸೊ ಸೋಷಿಯಲ್ ಮೂಮೆಂಟ್ ಅಂತಕ್ಕಂಥದ್ದು ಕಮ್ಯುನಿಟಿ ಬೇಸ್ಡ್ ಪ್ರೋಗ್ರಾಮ್ ಇದೊಂದು ಸಮುದಾಯ ಆಧಾರಿತವಾಗಿರ್ತಕ್ಕಂಥ ಕಾರ್ಯಕ್ರಮ ಇಟ್ ಈಸ್ ನಾಟ್ ಪರ್ಸನಲ್ ಲೆವೆಲ್ ಇಟ್ ಈಸ್ ನಾಟ್ ಟೇಕಿಂಗ್ ಪ್ಲೇಸ್ ಅಟ್ ಪರ್ಸನಲ್ ಲೆವೆಲ್ ಇಟ್ ಓನ್ಲಿ ಫೌಂಡ್ ಇನ್ ಕಮ್ಯುನಿಟಿ ಲೆವೆಲ್ ಕಮ್ಯುನಿಟಿ ಬೇಸ್ಡ್ ಪ್ರೋಗ್ರಾಮ್ ಆರ್ ಕಮ್ಯುನಿಟಿ ಲೆವೆಲ್ ಸಮುದಾಯಗಳಲ್ಲಿ ನಡೀತಕ್ಕಂಥದ್ದನ್ನು ನಾವು ಸಾಮಾಜಿಕ ಹೋರಾಟ ಅಂತ ಕರಿತೀವಿ ಹೊರತು ಒಬ್ಬ ವ್ಯಕ್ತಿ ತನಗಾಗಿರ್ತಕ್ಕಂಥದ್ದನ್ನು ಪ್ರತಿಭಟಿಸಿ ನಡೆದರೆ ಪ್ರತಿಭಟನೆ ಪ್ರತಿಭಟಿಸಿ ಪ್ರತಿಭಟನೆಯನ್ನು ಮಾಡಿದರೆ ಅದನ್ನು ಸೋಷಿಯಲ್ ಮೂವ್ಮೆಂಟ್ ಅಂತ ಹೇಳ್ಬಿಟ್ಟು ನಾವು ಕರೆಯೋದಿಲ್ಲ ಸೊ ದ ನೇಚರ್ ಆಫ್ ಸೋಷಿಯಲ್ ಮೂಮೆಂಟ್ ಅಂತ ನಾವು ನೋಡೋದಾದ್ರೆ ಎ ಸೋಷಿಯಲ್ ಮೂಮೆಂಟ್ ಈಸ್ ಎ ಸೋಷಿಯಲ್ ಪ್ಲಾಟ್ಫಾರ್ಮ್ ಸೋಷಿಯಲ್ ಮೂಮೆಂಟ್ ಸೋಷಿಯಲ್ ಪ್ಲಾಟ್ಫಾರ್ಮ್ ದಟ್ ಚೇಂಜಸ್ ಹೆಲ್ಪ್ಸ್ ಟು ಪೀಪಲ್ ಟು ಶೋ ಕೇಸ್ ದೇರ್ ನೀಡ್ಸ್ ಅಂಡ್ ವಿಷನ್ ಇದರ ಒಂದು ಇದು ನೋಡೋದಾದ್ರೆ ಸೋಶಿಯಲ್ ಮೂವ್ಮೆಂಟ್ ಅಂತಕ್ಕಂಥದ್ದು ಇಟ್ ಇಸ್ ಜಸ್ಟ್ ಲೈಕ್ ಆನ್ ಸೋಷಿಯಲ್ ಪ್ಲಾಟ್ಫಾರ್ಮ್ ಅದೊಂದು ವೇದಿಕೆ ಸಾಮಾಜಿಕ ವೇದಿಕೆ ಯಾವುದೇ ಒಂದು ಸಾಮಾಜಿಕ ಚಳುವಳಿಗಳು ನಡೀತಾ ಇದಾವಪ್ಪ ಅಂತಾರೆ ಸೋಷಿಯಲ್ ಪ್ಲಾಟ್ಫಾರ್ಮ್ ಅದೊಂದು ಸಾಮಾಜಿಕ ವೇದಿಕೆ ಆಗುತ್ತೆ ಅಂಡ್ ಇಟ್ ಹೆಲ್ಪ್ಸ್ ಟು ಪೀಪಲ್ ಟು ಶೋ ಕೇಸ್ ದೇರ್ ನೀಡ್ಸ್ ಅಂಡ್ ವಿಷನ್ ಸೊ ಹೋರಾಟ ಅಂತಕ್ಕಂಥದ್ದು ಇಟ್ ಇಸ್ ಅ ಶೋ ಕೇಸ್ ಅದು ತೋರಿಸುತ್ತೆ ಏನಪ್ಪಾ ದ ನೀಡ್ಸ್ ಆಫ್ ಪೀಪಲ್ ಜನರ ಅಗತ್ಯ ಏನಿದೆ ಆ್ಯಂಡ್ ವಿಷನ್ ಆಫ್ ದ ಪೀಪಲ್ ಅವರ ದೃಷ್ಟಿಕೋನ ಇದೆ ಯಾಕಾಗಿ ಜನ ಹೋರಾಟವನ್ನು ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದನ್ನು ತೋರಿಸ್ತಕ್ಕಂಥ ಒಂದು ವೇದಿಕೆ ಈ ಸಾಮಾಜಿಕ ಚಳುವಳಿಗಳು ಉದಾಹರಣೆಗೆ ಯಾವುದೋ ಒಂದು ಊರಲ್ಲಿ ಸೇಂದಿಯ ಅಂಗಡಿ ಓಪನ್ ಮಾಡ್ತಾ ಇದ್ದಾರೆ ಸರಾಯ್ ಮಾಡ್ತಾ ಇದಾರೆ ಅಥವಾ ಹೆಂಡದ ಅಂಗಡಿ ಓಪನ್ ಆಗ್ತಾ ಇದೆ ಅಥವಾ ಬಾರ್ ಓಪನ್ ಆಗ್ತಾ ಇದೆ ಸೊ ಅದನ್ನು ಪ್ರತಿಭಟಿಸಿ ಜನ ಹೋರಾಟವನ್ನು ಮಾಡಿದರೆ ಸೊ ಅವ್ರ ನೀಡ್ಸ್ ಏನು ಅವ್ರ ಅಗತ್ಯ ಏನು ಆ ಒಂದು ಬಾರನ್ನು ಮುಚ್ಚಿಸ್ತಕ್ಕಂಥದ್ದು ಅವ್ರ ವಿಷನ್ನೇನು ಕುಡಿತ ಅಂದರೆ ಅವರ ದೃಷ್ಟಿಕೋನ ನಮ್ಮೂರಲ್ಲಿ ಮದ್ಯಪಾನ ಮುಕ್ತ ಇರಬೇಕು ಮದ್ಯಪಾನವನ್ನು ಮಾರಬಾರ್ದು ನಮ್ಮೂರು ಜನರ ಆರೋಗ್ಯ ಚೆನ್ನಾಗಿರಬೇಕು ಮದ್ಯಪಾನ ಆರೋಗ್ಯಕ್ಕೆ ಹಾನಿಕರ ಅಂತಕ್ಕಂಥದ್ದನ್ನು ಸಾರ್ತಕ್ಕಂಥದ್ದು ಅವ್ರ ವಿಷನ್ ಆಗಿರುತ್ತೆ ಸೊ ಹಾಗಾಗಿ ಅವರ ಹೋರಾಟಕ್ಕೆ ಈ ಒಂದು ಸಾಮಾಜಿಕ ಚಳುವಳಿ ಪ್ಲಾಟ್ಫಾರ್ಮ್ ಪ್ಲಾಟ್ಫಾರ್ಮನ್ನು ಒದಗಿಸುತ್ತೆ ಪೀಪಲ್ ಹೂ ಪಾರ್ಟಿಸಿಪೇಟ್ ಇನ್ ದೀಸ್ ಸೋಷಿಯಲ್ ಮೂಮೆಂಟ್ಸ್

ಮತ್ತು ಎಕ್ಸ್ಪೀರಿಯನ್ಸ್ ಯಾವ ರೀತಿಯಾಗಿ ಬರುತ್ತೆ ಅಂತ ನಾವು ಇದಕ್ಕೆ ಉದಾಹರಣೆಯನ್ನು ನಾವು ನೋಡಿದರೆ ಸೊ ಮಹಾತ್ಮ ಗಾಂಧೀಜಿ ಇನ್ ದ ಬಿಗಿನಿಂಗ್ ಮಹಾತ್ಮ ಗಾಂಧೀಜಿ ಬಿಲೀವ್ಡ್ ದಟ್ ಗಾಡ್ ಇಸ್ ಟ್ರೂತ್ ಈಗ ಆರಂಭದಲ್ಲಿ ಗಾಂಧೀಜಿಯವ್ರನ್ನ ನಾವು ನೋಡಿದಾಗ ಅವ್ರು ಹೇಳ್ತಾ ಇದಾರೆ ಗಾಡ್ ಇಸ್ ಟ್ರೂತ್ ದೇವರು ಸತ್ಯ ದೇವರು ಅಂತಂದರೆ ಸತ್ಯ ಅಂತ ಹೇಳ್ತಾರೆ ದೇವರು ಅಂದರೆ ಸತ್ಯ ಅಂತ ಹೇಳ್ತಾರೆ

ಅವಾಗ ಅಂಬೇಡ್ಕರ್ ಜ್ಯೋತಿ ಬೇರೆ ಬೇರೆ ನಾಯಕರನ್ನ ಸಾಮಾಜಿಕ ಸುಧಾರಕರನ್ನ ಭೇಟಿಯಾದಾಗ ಅವ್ರಿಗನ್ಸಿದ್ದು ದೇವರು ದೇವರೇ ಸತ್ಯ ಅಲ್ಲ ಸತ್ಯವೇ ದೇವರು ಗಾಡ್ ಇಸ್ ಫಸ್ಟ್ ಅಂದ್ಕೊಂಡಿದ್ರು ಆಮೇಲೆ ಇರ್ತಾರೆ ಟ್ರತ್ ಇಸ್ ಗಾಡ್ ಸೊ ಈ ರೀತಿಯಾಗಿರ್ತಕ್ಕಂಥ ಬದಲಾವಣೆ ತರಲಿಕ್ಕೆ ಕಾರಣ ಏನಪ್ಪಾ ಅಂದ್ರೆ ಭಾರತದಲ್ಲಿ ಅದುವರೆಗೂ ನಡೆದಿರ್ತಕ್ಕಂಥ ಹೋರಾಟಗಳು ಸೊ ಸಾಮಾಜಿಕ ಚಳುವಳಿಗಳು ಆ ಸಾಮಾಜಿಕ ಚಳುವಳಿಗಳು ಅದರಲ್ಲಿ ಭಾಗವಹಿಸಿರ್ತಕ್ಕಂಥ ನಾಯಕರನ್ನು ಗಾಂಧೀಜಿ ಅವಾಗ ಭೇಟಿಯಾದರು ಆಗ ಅವರ ಮನೋಭಾವನೆಯಲ್ಲಿ ಬದಲಾವಣೆ ಬಂತು ಅದವರೆಗೂ ದೇವರೇ ಸತ್ಯ ಅಂದ್ಕೊಂಡಿದ್ದರು ಈಗ ಸತ್ಯವೇ ದೇವರು ಅಂತಕ್ಕಂಥ ತೀರ್ಮಾನಕ್ಕೆ ಸ್ಟೂಡೆಂಟ್ಸ್ ಬಿಫೋರ್ ದ ನೈನ್ಟೀನ್ ಸೆಂಚುರಿ ಮೋಸ್ಟ್ ಆಫ್ ದ ಎನ್ವಿರಾನ್ಮೆಂಟ್ ರಿಸೋರ್ಸ್ ವಾಸ್ ಎ ಪಬ್ಲಿಕ್ ಪ್ರಾಪರ್ಟಿ ದೇ ಸ್ಟೂಡೆಂಟ್ ಡೂ ಯು ನೋ ಬಿಫೋರ್ ದ ನೈನ್ಟೀನ್ ಸೆಂಚುರಿ ಮೋಸ್ಟ್ ಆಫ್ ದ ಎನ್ವಿರಾನ್ಮೆಂಟ್ ರಿಸೋರ್ಸ್ ವಾಸ್ ಎ ಪಬ್ಲಿಕ್ ಪ್ರಾಪರ್ಟಿ ನಿಮ್ಗೆ ಇದು ಗೊತ್ತಿರಬಹುದು ಬಹುಶಃ ಹತ್ತೊಂಬತ್ತನೇ ಶತಮಾನಕ್ಕಿಂತ ಮೊದಲೇನಾಗಿತ್ತಪ್ಪ ಅಂತಾರೆ ಈ ಎನ್ವಿರಾನ್ಮೆಂಟ್ ರಿಸೋರ್ಸ್ ಏನಿತ್ತು ನೈಸರ್ಗಿಕ ಸಂಪನ್ಮೂಲಗಳು ಅವು ಪಬ್ಲಿಕ್ ಪ್ರಾಪರ್ಟಿ ಸಾರ್ವಜನಿಕ ಆಸ್ತಿಯಾಗಿತ್ತು ಬಟ್ ಏನಾಗ್ತಾ ಬಂತು ವಿತ್ ದ ಎಮರ್ಜೆನ್ಸ್ ಆಫ್ ಇಂಡಸ್ಟ್ರಿಯಲೈಸೇಷನ್ ಗೌರ್ಮೆಂಟ್ ಅಂಡ್ ಪ್ರೈವೇಟ್ ಕಂಪನಿ ಸ್ಟಾರ್ಟೆಡ್ ಕ್ಲೈಮಿಂಗ್ ಓನರ್ಶಿಪ್ ಆನ್ ದೆಮ್ ಬಟ್ ಆಫ್ಟರ್ ದ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಮೆನಿ ಇಂಡಸ್ಟ್ರೀಸ್ ಸ್ಟಾರ್ಟೆಡ್ ಇನ್ ದ ಮೆನಿ ಕಂಟ್ರೀಸ್ ದೆನ್ ಗೌರ್ಮೆಂಟ್ ಆ್ಯಂಡ್ ಪ್ರೈವೇಟ್ ಕಂಪ್ನೀಸ್ ಸ್ಟಾರ್ಟೆಡ್ ಕ್ಲೈಮಿಂಗ್ ಓನರ್ಶಿಪ್ ಆನ್ ದೆಮ್ ಈಗ ಕಂಪನಿಗಳು ಪ್ರೈವೇಟ್ ಕಂಪನಿಗಳು ಪ್ರೈವೇಟ್ ಕಂಪನಿಗಳು ಮತ್ತು ಸರ್ಕಾರಗಳು ಏನು ಮಾಡಿದವು ಆ ಒಂದು ರಿಸೋರ್ಸ್ ಮೇಲೆ ನ್ಯಾಚುರಲ್ ರಿಸೋರ್ಸಸ್ ಏನಿದ್ವು ಅವುಗಳ ಮೇಲೆ ತಮ್ಮ ಅಧಿಕಾರವನ್ನು ಸ್ಥಾಪನೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದವು ಸೊ ಮೆನಿ ಲೀಗಲ್ ಪ್ರಾವಿಷನ್ಸ್ ಫಾರ್ ಬ್ರಾಟ್ ಇನ್ ಟು ಕಂಟ್ರೋಲ್ ಸಚ್ ಇನಿಷಿಯೇಟಿವ್ ಅದಕ್ಕಾಗಿ ದ ಗೌರ್ಮೆಂಟ್ ಬ್ರಾಟ್ ಮೆನಿ ಲೀಗಲ್ ಪ್ರಾವಿಷನ್ಸ್ ಕಾನೂನುಗಳನ್ನು ಜಾರಿಗೆ ತರೋದ್ರ ಮೂಲಕ ಸಂಪನ್ಮೂಲಗಳ ಮೇಲೆ ಒಡೆತನವನ್ನು ಸ್ಥಾಪನೆ ಮಾಡಲಿಕ್ಕೆ ಮುಂದಾಯಿತು ಸೊ ಪ್ರಾವಿಷನ್ಸ್ ಫಾರ್ ಪುಟ್ ಆನ್ ಯೂಸ್ ಆಫ್ ನ್ಯಾಚುರಲ್ ಫ್ಯೂಯಲ್ ದ ಗೌರ್ಮೆಂಟ್ ಇಂಪೋಸ್ ಮೆನಿ ಪ್ರೊಹಿಬಿಷನ್ಸ್ ಆನ್ ಯೂಸ್ ಆಫ್ ನ್ಯಾಚುರಲ್ ಫ್ಯೂಯಲ್ ಈ ನೈಸರ್ಗಿಕ ಇಂಧನಗಳ ಮೇಲೆ ಅವರು ತಮ್ಮ ಅಧಿಕಾರವನ್ನು ಉಳಿಸ್ಕೊಳ್ಳಿಕ್ಕೆ ಅನೇಕ ನಿರ್ಬಂಧಗಳನ್ನು ಆಗ್ತಾ ಹೋದರು ವೆನ್ ದ ಗೌರ್ಮೆಂಟ್ ಇಂಪೋಸ್ ಮೆನಿ ಪ್ರೊಹಿಬಿಷನ್ಸ್ ಥ್ರೂ ದ ಲೀಗಲ್ ಪ್ರಾವಿಷನ್ಸ್ ದೆನ್ ದಿಸ್ ಪ್ರಾವಿಷನ್ಸ್ ದ ದಕ್ಸಸ್ ಆಫ್ ಟ್ರೈಬಲ್ ಪೀಪಲ್ ಹೂ ಆರ್ ಡಿಪೆಂಡೆಂಟ್ ಆನ್ ದಿಸ್ ಇನ್ ದಿ ನ್ಯಾಚುರಲ್ ಸಿಟಿಂಗ್ ಬಟ್ ಇಟ್ ಡಿಸ್ಟರ್ಬ್ಡ್ ದ ಗೌರ್ಮೆಂಟ್ ಇಂಪೋಸ್ ಮೆನಿ ಪ್ರೊಹಿಬಿಷನ್ಸ್ ಆನ್

so many reformers raised their voice against this when government imposed many legal provisions on natural resources it disturbed the tribal people then many reformers raised their voice against the government

ನಿಟ್ಟಿನಲ್ಲಿ ಮೂರು ಕಾಯ್ದೆಗಳನ್ನು ಜಾರಿಗೆ ತಂದಿದೆ ಕೇಂದ್ರ ಸರ್ಕಾರ ಅದನ್ನು ವಿರೋಧಿಸಿ ಈಗ ರೈತರು ಹೋರಾಟಕ್ಕೆ ಇಳಿದಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ ಇಂಥ ಫಾರ್ಮಲ್ ಮೂಮೆಂಟ್ ಸಾಕಷ್ಟು ನಡೆದಿದ್ದಾವೆ ಜೊತೆಗೆ ಎನ್ವಿರಾನ್ಮೆಂಟ್ ಮೂ ಎನ್ವಿರಾನ್ಮೆಂಟ್ ಮೂವ್ಮೆಂಟ್ಸ್ ಮತ್ತು ವುಮೆನ್ಸ್ ಮೂವ್ಮೆಂಟ್ ಮತ್ತು ಬೇರೆ ಬೇರೆ ಸಾಮಾಜಿಕ ಚಳುವಳಿಗಳು ನಡೀತಾ ಇದ್ದಾವೆ ನಡೆದಿದ್ದಾವೆ ಸೊ ಅವುಗಳನ್ನು ಈ ಸಾಮಾಜಿಕ ಚಳುವಳಿಗಳ ಆಧಾರದಲ್ಲಿ ಅಥವಾ ಹಿನ್ನೆಲೆಯಲ್ಲಿ ಈಗ ನಾವು ಏನೇನಾಗಿದ್ದಾವೆ ಅಂತಕ್ಕಂಥದ್ದನ್ನು social movements have taken place in all places and in all time it is a universal social movements are universal because they have taken place in all places in all countries throughout the world in all times so many movements have brought in permanent social changes many social movements brought permanent changes in the

many reformers fought against the caste system the caste system the people like buddha mahavira basava sharanas basavanna allava prabhu and so many sharanas and Dasas, purandara dasa and kanakadasa sufis saints and ambedkar fought promptly to root out the caste system of india this system allowed upward mobility. These social movements brought upward mobility in Indian society.